ಎಸ್ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡ ಸಿನಿಮಾ ರಂಗದ ಇಬ್ಬರು ಸ್ಟಾರ್ ಅಭಿಮಾನಿಗಳ ನಡುವೆ ಮತ್ತೆ ವಾರ್ ಶುರುವಾಗ್ತಾ ಇದೆ ಎಸ್ ನಾನು ಹೇಳ್ತಾ ಇರೋದು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಹಾಗೂ ಕಿಚ್ಚ ಸುದೀಪ್ ಅಭಿಮಾನಿಗಳ ನಡುವೆ ಈಗ ಟ್ವಿಟರ್ ವಿಚಾರವಾಗಿ ಜಗಳ ಆಗ್ತಾ ಇದೆ ಇನ್ನು ಸೆಪ್ಟೆಂಬರ್ ಎರಡನೇ ತಾರೀಕು ಸುದೀಪ್ ಅವರ ಬರ್ಡೇ ಇದೆ ಹೀಗಾಗಿ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಅವರ ಒಂದು ಸಿ ಡಿ ಪಿ ಟ್ವೀಟ್ ಮಾಡುವಂಥ ಒಂದು ಅಭಿಯಾನವನ್ನು ಅಭಿಮಾನಿಗಳು ಹಮ್ಮಿಕೊಂಡಿದ್ರು ಟ್ವಿಟರ್ನಲ್ಲಿ ಸೊ ಈ ಒಂದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಡೆದ ಸಿ ಡಿ ಪಿ ಅಭಿಯಾನ ಅಂದರೆ ಕಾಮನ್ ಡಿ ಪಿ ಪೋಸ್ಟ್ ಏನಿದೆ ಕಿಚ್ಚ ಸುದೀಪ್ ಅವರ ಕಾಮನ್ ಡಿ ಪಿ ಪೋಸ್ಟರನ್ನು ಟ್ವೀಟ್ ಮಾಡೋದು ಅಥವಾ ರಿಟ್ವೀಟ್ ಮಾಡೋದು ಏನೋ ಒಂದು ಟ್ವಿಟರ್ನಲ್ಲಿ ಅತಿ ಹೆಚ್ಚು ಟ್ವೀಟ್ ಮಾಡಿದ್ರೆ ರಿಟ್ವೀಟ್ ಮಾಡಿದ್ರೆ ಅದು ದಾಖಲೆಯನ್ನು ಮಾಡುವಂಥ ಒಂದು ಕೆಲಸವನ್ನು ಕಿಚ್ಚ ಸುದೀಪ್ ಅಭಿಮಾನಿಗಳು ಮಾಡ್ತಾಯಿದ್ರು ಅದು ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಈಗ ರಿಸಲ್ಟ್ ಬಂದಿದೆ ಸೊ ಒಟ್ಟು ನಲ್ವತ್ನಾಲ್ಕು ಲಕ್ಷ ನಲವತ್ನಾಲ್ಕು ಲಕ್ಷ ಕಿಚ್ಚ ಸುದೀಪ್ ಅವರ ಒಂದು ಬರ್ಡೇಯ ಸಿ ಡಿ ಪಿಯನ್ನು ಟ್ವೀಟ್ ಮಾಡಿದ್ದಾರೆ ರೀಟ್ವೀಟ್ ಮಾಡಿದ್ದಾರೆ ಸೊ ಈಗ ಕಿಚ್ಚ ಸುದೀಪ್ ಅಭಿಮಾನಿಗಳು ನಾವೇ ನಂಬರ್ ಒನ್ ಅಂತ ಪೋಸ್ಟ್ ಹಾಕಿ ಒಂದು ಸಂಭ್ರಮವನ್ನು ಆಚರಣೆ ಇದ್ದಾರೆ ದರ್ಶನ್ ಅವರ ಅಭಿಮಾನಿಗಳು ನಾವು ಫೆಬ್ರವರಿ ಹದಿನಾರನೇ ತಾರೀಕೆ ಏನು ದರ್ಶನ್ ಅವರ ಬರ್ಡೇ ಇತ್ತು ಅದಕ್ಕೂ ಮುನ್ನವೇ ಸಿ ಡಿ ಪಿ ಒಂದು ಅಭಿಯಾನವನ್ನು ಮಾಡಿದ್ವಿ ಆಗ ದರ್ಶನ್ ಅಭಿಮಾನಿಗಳು ನಲವತ್ತೆರಡು ಲಕ್ಷ ರೀಟ್ವೀಟನ್ನು ಮಾಡಿದರು ಅದಾದ ನಂತರ ಈಗೇನು ಸುದೀಪ್ ಅಭಿಮಾನಿಗಳು ಟ್ವಿಟರಲ್ಲಿ ಸಿ ಡಿ ಪಿಯನ್ನು ಟ್ರೆಂಡ್ ಮಾಡೋಂಥ ಒಂದು ಅಭಿಯಾನವನ್ನು ಶುರು ಮಾಡಿದ್ರು ಆಗ ದರ್ಶನ್ ಅಭಿಮಾನಿಗಳು ನಿಮಗೆ ತಾಕತ್ತಿದ್ರೆ ಸೊ ನ ಡಿ ಬಾಸ್ ದರ್ಶನ್ ಅವ್ರದ್ದು ನಲ್ವತ್ತೆರಡು ಲಕ್ಷ ಏನು ರೀಟ್ಯೂಟ್ ಆಗಿತ್ತು ನೀವು ಅತಿ ಹೆಚ್ಚಿಗೆ ಇನ್ನೂ ಹನ್ನೆರಡು ಲಕ್ಷ ರೀಟ್ಯೂಟನ್ನು ಮಾಡಿ ಅಂದರೆ ನಲವತ್ತೆರಡು ಪ್ಲಸ್ ಹನ್ನೆರಡು ಅಂದರೆ ಐವತ್ನಾಲ್ಕು ಲಕ್ಷ ರೀಟ್ವೀಟನ್ನು ಮಾಡಿ ನಿಮಗೆ ತಾಕತ್ತಿದ್ರೆ ಅನ್ನೋ ಒಂದು ಚಾಲೆಂಜನ್ನು ದರ್ಶನ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರು ಈಗ ಸುದೀಪ್ ಅಭಿಮಾನಿಗಳಿಗೆ ಅದು ಆಗಿಲ್ಲ ಕೇವಲ ನಲ್ವತ್ನಾಲ್ಕು ಲಕ್ಷ ರೀಟ್ವೀಟನ್ನು ಮಾಡಿದ್ದಾರೆ ಸೊ ನಿಮ್ಮ ತಾಕತ್ತು ಇಷ್ಟೇನಾ ಅನ್ನೋ ರೀತಿಯಾಗಿ ಈಗ ದರ್ಶನ್ ಅಭಿಮಾನಿಗಳು ಕಾಲೆಳಿತಾ ಇದ್ದಾರೆ ಸುದೀಪ್ ಅಭಿಮಾನಿಗಳಿಗೆ ಸೊ ಇದು ಒಂದು ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ವಾರ್ ಫ್ಯಾನ್ಸ್ ವಾರ್ ಶುರುವಾಗಿದೆ ಸೊ ಸುದೀಪ್ ವಾರ್ ಸುದೀಪ್ ಫ್ಯಾನ್ಸ್ ವರ್ಸಸ್ ದರ್ಶನ್ ಫ್ಯಾನ್ಸ್ ಅಂತ ಒಂದು ವಾರ್ ಶುರುವಾಗ್ತಾ ಇದೆ ಈಗೇನು ಕಿಚ್ಚ ಸುದೀಪ್ ಅಭಿಮಾನಿಗಳು ನಲವತ್ನಾಲ್ಕು ಲಕ್ಷ ರೀಟ್ವೀಟ್ ಮಾಡಿದ್ದಾರೆ ಸಿ ಡಿ ಪಿಯನ್ನು ಬರ್ಡೇ ಸಿ ಡಿ ಪಿಯನ್ನು ನಾವು ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿ ಹದಿನಾರರ ಏನು ದರ್ಶನ್ ಅವರ ಬರ್ಡೇ ಬರುತ್ತೆ ಅದಕ್ಕೆ ಮುನ್ನ ಅಭಿಮಾ ಅಭಿಯಾನವನ್ನು ಶುರು ಮಾಡ್ತೀವಿ ಆ ಅಭಿಯಾನದಲ್ಲಿ ಇದೇ ಈ ಒಂದು ದಾಖಲೆಯನ್ನು ಮೀರಿ ನಾವು ಅತಿ ಹೆಚ್ಚು ರೀಟ್ವೀಟನ್ನು ಮಾಡ್ತೀವಿ ಅಂತ ಸವಾಲು ಕೂಡ ಆಗ್ತಾ ಇದ್ದಾರೆ ಅದೇನೇ ಆಗಲಿ ಇದು ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ ಕಿಚ್ಚ ಸುದೀಪ್ ಮತ್ತು ದರ್ಶನ್ ಅಭಿಮಾನಿಗಳು ಈಗೇನು ಮಾಡ್ತಿದ್ದಾರೆ ಈ ಒಂದು ಸ್ಟಾರ್ ವಾರ್ ಸ್ಟಾರ್ ಫ್ಯಾನ್ಸ್ ವಾರ್ ಇದೆ ಟ್ವಿಟರ್ ಬಾರ್ ಇದೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಒಬ್ಬ ಸ್ಟಾರ್ ನಟರು ಅವರವರು ವೈಯಕ್ತಿಕವಾಗಿ ಚೆನ್ನಾಗೇ ಇರ್ತಾರೆ ಏನೋ ಒಂದು ಕಹಿ ಘಟನೆ ಆಗಿರ್ಬೋದು ಅದು ಬಿಟ್ಟು ಈಗ ಒಬ್ಬರ ಕಾಲಲ್ಲಿ ಉಳ್ಕೋ ಅದು ಬಿಟ್ಟು ಹೀಗೆ ಒಬ್ಬರ ಕಾಲನ್ನು ಇನ್ನೊಬ್ಬರು ಹೇಳ್ಕೊಂಡು ಈ ರೀತಿಯಾಗಿ ಸ್ಟಾರ್ ವಾರ್ ಮಾಡೋದು ಸರಿಯಲ್ಲ ಎಲ್ಲರೂ ಅಭಿಮಾನಿಗಳೇ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೆಳಿಬೇಕು ಕನ್ನಡ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿರ್ಬೇಕಷ್ಟೆ ಎಲ್ಲರೂ ಅವ್ರ ಸಿನಿಮಾಗಳು ಇವರು ಇವ್ರ ಸಿನಿಮಾ ಅವ್ರು ನೋಡ್ತಾ ಇದ್ದಾರೆ ಸಿನಿಮಾ ಇಂಡಸ್ಟ್ರಿ ಬೆಳೆಯುತ್ತೆ ಅದು ಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಗ್ರೇಟು ನೀವು ಗ್ರೇಟ್ ಅನ್ನೋದನ್ನ ಬಿಟ್ಟು ಸಿನಿಮಾಗಳನ್ನ ನೋಡಿಕೊಂಡು ಆರಾಮಾಗಿ ಖುಷಿಯಾಗಿದ್ದರೆ ಸಾಕು ಅಂತ ನಮ್ಮ ಒಪಿನಿಯನು ನಿಮಗೇನು ಅನ್ಸುತ್ತೆ ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು